ಲಕ್ಷ್ಮೀಪುರ ಎಂಬ ಊರಿನಲ್ಲಿ ರಾಮಯ್ಯ ಎಂಬ ವ್ಯಾಪಾರಿ ಇದ್ದನು. ಅವನು ಪಟ್ಟಣದಿಂದ ಸಾಮಗ್ರಿಗಳನ್ನು ತಂದು ತನ್ನ ಹಳ್ಳಿಯಲ್ಲಿ ಮಾರುತ್ತಿದ್ದ. ಹಾಗೆ ಹಳ್ಳಿಯವರು ಬೆಳೆದ ಬೆಳೆಗಳನ್ನು ಕೊಂಡುಕೊಂಡು ಪಟ್ಟಣದಲ್ಲಿ ಮಾರುತ್ತಿದ್ದ. ಈ ಎರಡೂ ವ್ಯಾಪಾರಗಳಿಂದ ರಾಮಯ್ಯ ಬಹಳ ಹಣ ಸಂಪಾದನೆ ಮಾಡಿದ. ಕೆಲವೇ ದಿನಗಳಲ್ಲಿ ಲಕ್ಷಾಧೀಶ್ವರನಾದ. ರಾಮಯ್ಯನ ಬಳಿ ಒಂದು ನಾಯಿ ಇತ್ತು. ಅವನು ಪ್ರೀತಿಯಿಂದ ತನ್ನ ನಾಯಿಗೆ ರುದ್ರ ಎಂದು ಹೆಸರಿಟ್ಟಿದ್ದ. ರುದ್ರ ನೋಡಲು ತುಂಬ ಸುಂದರವಾಗಿತ್ತು. ಹಾಗೆ ಅದು ತುಂಬ ನಿಯತ್ತಿನ ನಾಯಿ. ತನ್ನ ಯಜಮಾನ ಹಾಗೂ ಅವನ ಅಂಗಡಿಗೆ ಅದು ಕಾವಲಾಗಿತ್ತು. ನಾಯಿಯ ಭಯದಿಂದ ಕಳ್ಳ ಕಾಕರು ರಾಮಯ್ಯನ ಅಂಗಡಿಯ ಬಳಿ ಸುಳಿಯುತ್ತಿರಲಿಲ್ಲ. ನಾಯಿಯ ಬಗ್ಗೆ ರಾಮಯ್ಯನಿಗೆ ಎಲ್ಲಿಲ್ಲದ ಹೆಮ್ಮೆ. ಎಲ್ಲವೂ ಚೆನ್ನಾಗೇ ನಡೀತಿತ್ತು. ಒಮ್ಮೆ ದಿಢೀರನೆ ರಾಮಯ್ಯನ ವ್ಯಾಪಾರ ನಷ್ಟವಾಗತೊಡಗಿತು. ನೋಡು ನೋಡುತ್ತಿದ್ದಂತೆ ರಾಮಯ್ಯ ಎಲ್ಲವನ್ನು ಕಳೆದುಕೊಂಡ. ವ್ಯಾಪಾರವನ್ನು ಮತ್ತೆ ಪ್ರಾರಂಭಿಸಬೇಕು ಎಂದು ತನ್ನ ಬಳಿ ಉಳಿದ ಹಣವನ್ನು ಒಟ್ಟುಗೂಡಿಸಿದ. ಅದು ಸಾಲದಾಯಿತು. ಈಗೇನು ಮಾಡಬೇಕು ಎಂದು ತುಂಬಾ ಯೋಚಿಸಿದ. ಕೊನೆಗವನಿಗೆ ಒಂದು ಉಪಾಯ ಹೊಳೆಯಿತು. ನನ್ನ ಬಳಿಯ ಹಣದ ಜೊತೆಗೆ ಸ್ವಲ್ಪ ಸಾಲ ತಂದು ವ್ಯಾಪಾರ ಮಾಡೋಣ. ಈಗ ಕೈಕಟ್ಟಿ ಕೂತರೆ ಆಗದು, ಏನಾದರೂ ನಿರ್ಧಾರ ತೆಗೆದುಕೊಳ್ಳಲೇಬೇಕು ಎಂದು ನಿರ್ಧರಿಸಿ ಹಣಕ್ಕಾಗಿ ತನ್ನ ಸ್ನೇಹಿತರ ಬಳಿ ಕೇಳಿದ. ಯಾರ ಬಳಿಯೂ ಅಷ್ಟು ಹಣ ಇಲ್ಲವಾದಾಗ ರಾಮಯ್ಯ ಊರಿನಲ್ಲಿಯೇ ಶ್ರೀಮಂತರಾಗಿರುವ ಸಾಹುಕಾರ್ ಸಿದ್ದಪ್ಪನ ಬಳಿಗೆ ಹೋದ. ರಾಮಯ್ಯ ಸಿದ್ದಪ್ಪನ ಬಳಿಗೆ ಹೋಗಿ, ಸಾಹುಕಾರ್ರೆ, ನನಗೆ ಸ್ವಲ್ಪ ಹಣ ಬೇಕು, ಕೆಲವೇ ದಿನಗಳಲ್ಲಿ ಹಿಂತಿರುಗಿಸುತ್ತೇನೆ ಎಂದು ಕೇಳಿದ. ಸಾಹುಕಾರ್ ಸಿದ್ದಪ್ಪ, ಸರಿ ರಾಮಯ್ಯ, ಹಣ ಕೊಡ್ತೀನಿ, ಆದರೆ ಅದಕ್ಕೇನಾದರೂ ಅಡವಿಡಬೇಕು ಎಂದು ಹೇಳಿದ. ನನ್ನ ಬಳಿ ಏನಿದೆ ಸಾಹುಕಾರ್ರೆ, ಇದ್ದದ್ದನ್ನೆಲ್ಲವನ್ನು ಕಳೆದುಕೊಂಡಿದ್ದೀನಿ, ನನ್ನ ಮೇಲೆ ನಂಬಿಕೆ ಇಡಿ, ನಾನು ಮತ್ತೆ ವ್ಯಾಪಾರ ಮಾಡಿ ಕೆಲವೇ ದಿನಗಳಲ್ಲಿ ನಿಮ್ಮ ಸಾಲ ತೀರಿಸುತ್ತೇನೆ ಎಂದು ಹೇಳಿದ. ನೋಡು ರಾಮಯ್ಯ, ನಂಬಿಕೆ ಬೇರೆ ದುಡ್ಡು ಬೇರೆ, ನೀನೇನಾದರೂ ಅಡವಿಟ್ರೆ ಹಣ ಕೊಡ್ತೀನಿ ಎಂದು ಹೇಳುತ್ತಲೇ ಸಿದ್ದಪ್ಪನ ದೃಷ್ಟಿ ನಾಯಿಯ ಮೇಲೆ ಬಿತ್ತು. ತಕ್ಷಣ, ಚಿಂತೆ ಮಾಡಬೇಡ ರಾಮಯ್ಯ, ನಿನ್ನ ನಾಯಿ ಬಗ್ಗೆ ಬಹಳ ಕೇಳಿನಿ, ಬಹಳ ನಿಯತ್ತಿನ ಪ್ರಾಣಿಯಂತೆ ಇದು, ಇದನ್ನ ನೀನು ಸ್ವಂತ ಮಗನಂತೆ ಸಾಕಿದೀಯ ಅಂತ ಕೇಳ್ಪಟ್ಟೆ. ಈ ನಾಯಿನ ನನ್ನ ಬಳಿ ಅಡವಿಡು, ಹಣ ತೆಗೆದುಕೊಂಡು ಹೋಗು. ಪಾಪ, ನೀನೇನು ಊರ್ ಬಿಟ್ಟು ಹೋಗಲ್ಲ, ನಿನ್ನ ನಂಬುತ್ತೀನಿ, ನೀನು ಹಣ ವಾಪಸ್ ಕೊಟ್ಟಾಗ ನಿನ್ನ ನಾಯಿನ ಕರೆದುಕೊಂಡು ಹೋಗು ಎಂದ. ರಾಮಯ್ಯ ತನ್ನ ನಾಯಿನ ತುಂಬ ಪ್ರೀತಿಸುತ್ತಿದ್ದ. ಆದರೆ ಅವನ ಬಳಿ ಬೇರೆ ದಾರಿ ಇರಲಿಲ್ಲ. ಸರಿ ಸಾವುಕಾರ್ರೆ, ನಾಯಿನ ನಿಮ್ಮ ಬಳಿ ಬಿಟ್ಟು ಹೋಗ್ತೀನಿ, ನನ್ನ ಸ್ವಂತ ಮಗನಾಗಿದ್ರೂ ನಾನು ಇದೇ ಕೆಲಸ ಮಾಡ್ತಿದ್ದೆ, ನನ್ನ ಬಳಿ ಬೇರೆ ದಾರಿ ಇಲ್ಲ, ನೀವು ಹಣ ಕೊಡಿ, ಕೆಲವೇ ದಿನಗಳಲ್ಲಿ ನಿಮ್ಮ ಹಣ ಕೊಟ್ಟು ನಾಯಿನ ಕರೆದುಕೊಂಡು ಹೋಗ್ತೀನಿ ಎಂದು ಹೇಳಿದ. ಸಾಹುಕಾರ್ ಸಿದ್ದಪ್ಪ ನಾಯಿಯನ್ನು ಪಡೆದು ರಾಮಯ್ಯನಿಗೆ ಹಣ ಕೊಟ್ಟ. ಹಣ ಪಡೆದು ರಾಮಯ್ಯ ಅಲ್ಲಿಂದ ಹೊರಟು ಹೋದ. ನಾಯಿ ಈಗ ಸಾಹುಕಾರ್ ಸಿದ್ದಪ್ಪನ ಮನೆಯಲ್ಲಿ ಇರತೊಡಗಿತು. ಹಾಗೆ ದಿನಗಳು ಕಳೆಯತೊಡಗಿತು. ನಾಯಿ ಸಿದ್ದಪ್ಪನ ಮನೆ ಕಾಯುತ್ತಾ ಅನ್ನದ ಋಣ ತೀರಿಸುತ್ತಿತ್ತು. ಅದೊಂದು ಮಧ್ಯರಾತ್ರಿ, ಇಬ್ಬರು ಕಳ್ಳರು ಸಿದ್ದಪ್ಪನ ಮನೆಯಲ್ಲಿ ಕಳ್ಳತನ ಮಾಡುವ ಪಿತೂರಿ ಮಾಡಿಕೊಂಡು ಬಂದಿದ್ದರು. ಕಿಟಕಿಯಿಂದ ಒಳಬಂದ ಕಳ್ಳರು ಮೆಲ್ಲನೆ ಖಜಾನೆಯ ಬಾಗಿಲು ಮುರಿದು ಇದ್ದ ಸಂಪತ್ತನ್ನೆಲ್ಲ ಗಂಟು ಕಟ್ಟಿಕೊಂಡು ಹೊರಡಲು ಸಿದ್ಧರಾದರು. ಕಳ್ಳರು ಹೊರಗೆ ಹೋಗುವುದನ್ನು ನೋಡಿದ ನಾಯಿ ತನ್ನ ಯಜಮಾನನ ಕೊಠಡಿಗೆ ಓಡಿ ಬಂದಿತು. ಸಿದ್ದಪ್ಪ ಗಾಢ ನಿದ್ದೆಯಲ್ಲಿದ್ದ. ನಾಯಿ ಯೋಚಿಸಿತು, ಈಗೇನಾದರೂ ನಾನು ಬೊಗಳಿದರೆ ಕಳ್ಳರು ಓಡಿ ಹೋಗ್ತಾರೆ, ಹೊರಗೆ ಕತ್ತಲು ಇರುವುದರಿಂದ ಸುಲಭವಾಗಿ ಪರಾರಿಯಾಗುತ್ತಾರೆ ಎಂದುಕೊಂಡು ಮೆಲ್ಲನೆ ಕಳ್ಳರಿಗೆ ತಿಳಿಯದ ಹಾಗೆ ಅವರನ್ನು ಹಿಂಬಾಲಿಸಿತು. ಕಳ್ಳರು ಕಾಡಿನ ಮಧ್ಯೆ ಹೋಗಿ, ನಮ್ಮ ಬಳಿ ಈ ಸಂಪತ್ತನ್ನು ಇಟ್ಟುಕೊಂಡರೆ ನಾಳೆ ಬೆಳಿಗ್ಗೆ ಸಿಕ್ಕಿ ಹಾಕಿಕೊಳ್ಳಬಹುದು, ಆದ್ದರಿಂದ ಕೆಲವು ದಿನದ ಮಟ್ಟಿಗೆ ಇಲ್ಲೇ ಒಂದು ತಗ್ಗು ತೋಡಿ ಸಂಪತ್ತನ್ನು ಬಚ್ಚಿಡೋಣ ಎಂದು ಮಾತನಾಡಿಕೊಂಡರು. ನಂತರ ಒಂದು ತಗ್ಗು ತೋಡಿ ಅದರಲ್ಲಿ ಸಂಪತ್ತನ್ನು ಹಾಕಿ ಮಣ್ಣಿನಿಂದ ಸರಿಯಾಗಿ ಮುಚ್ಚಿ ಮನೆಗೆ ಹೋದರು. ಇದನ್ನೆಲ್ಲ ನೋಡಿದ ನಾಯಿ ಅವಸರ ಅವಸರವಾಗಿ ಸಿದ್ದಪ್ಪನ ಮನೆಗೆ ಓಡಿತು. ಬೊಗಳಿ ಬೊಗಳಿ ಸಿದ್ದಪ್ಪನನ್ನು ಎಬ್ಬಿಸಿತು. ಸಿದ್ದಪ್ಪ ಎದ್ದು, ಯಾಕೆ ಇದು ಹೀಗೆ ಬೊಗಳ್ತಿದೆ ಎಂದು ನಾಯಿಗೆ ಗದರಿಸಿದ. ನಾಯಿ ಸಿದ್ದಪ್ಪನ ಧೋತ್ರ ಹಿಡಿದು ಖಜಾನೆಯ ಬಳಿ ಕರೆದುಕೊಂಡು ಹೋಯಿತು. ಲೂಟಿಯಾದ ಖಜಾನೆಯನ್ನು ನೋಡಿ, ಅಯ್ಯೋ ನನ್ನ ಸಂಪತ್ತು ಎಲ್ಲಿಗೆ ಹೋಯಿತು ಎಂದು ಸಿದ್ದಪ್ಪ ಬಾಯಿ ಬಡಿದುಕೊಂಡ. ಅಯ್ಯೋ ಮೂರ್ಖ ನಾಯಿ, ಕಳ್ಳರು ಬಂದಾಗ ಬೊಗಳೋದನ್ನ ಬಿಟ್ಟು ಈಗ ಬೊಗಳ್ತಿದೀಯಾ ಎಂದು ನಿಂದಿಸಿದ.
ನಾಯಿ ಮತ್ತೆ ಸಿದ್ದಪ್ಪನ ದೋತ್ರ ಹಿಡಿದು ಹೊರಗೆ ಕರೆದುಕೊಂಡು ಹೋಯಿತು. ನಾಯಿ ಕಾಡಿನ ಕಡೆಗೆ ಓಡಿತು. ಸಿದ್ದಪ್ಪ ನಾಯಿಯನ್ನು ಹಿಂಬಾಲಿಸಿದ. ಕಳ್ಳರು ಸಂಪತ್ತನ್ನು ಹೂತಿಟ್ಟ ಜಾಗಕ್ಕೆ ತಲುಪಿದರು. ನಾಯಿ ತನ್ನ ಕಾಲುಗಳಿಂದ ಮಣ್ಣನ್ನು ಕೆರೆಯ ತೊಡಗಿತು. ಏನಿರಬಹುದೆಂದು ಸಿದ್ದಪ್ಪ ಮಣ್ಣು ತೆಗೆದ. ಅವನ ಸಂಪತ್ತು ಅಲ್ಲಿತ್ತು. ಸಿದ್ದಪ್ಪನಿಗಾದ ಸಂತೋಷ ಅಷ್ಟಿಷ್ಟಲ್ಲ, ತನ್ನ ಜೀವಮಾನದ ಗಳಿಕೆಯನ್ನು ನಾಯಿ ಕಾಪಾಡಿತ್ತು. ಮರುದಿನ ಸಿದ್ದಪ್ಪ ಒಂದು ಪತ್ರ ಬರೆದ. ಆ ಪತ್ರವನ್ನು ನಾಯಿಯ ಕೊರಳಿನ ಪಟ್ಟಿಗೆ ಕಟ್ಟಿದ. ಈ ದಿನ ನಿನ್ನ ಪ್ರೀತಿಯಿಂದ ರುದ್ರ ಅಂತ ಕರಿತೀನಿ. ನೀನು ಸ್ವತಂತ್ರವಾಗಿ ನಿನ್ನ ಯಜಮಾನನ ಬಳಿಗೆ ಹೋಗು. ಅವನ ಎಲ್ಲ ಸಾಲ ಮನ್ನಾ ಮಾಡ್ತೀನಿ. ನಿನ್ನ ಋಣನ ನಾನು ಹೀಗೆ ತೀರಿಸ್ತೀನಿ. ಹೊರಡು ಎಂದು ಪ್ರೀತಿಯಿಂದ ನಾಯಿಯನ್ನು ಬೀಳ್ಕೊಟ್ಟ. ನಾಯಿಗೆ ಹೇಳಲಾರದಷ್ಟು ಸಂತೋಷವಾಯಿತು. ಅದು ಕುಣಿಯುತ್ತಾ ಕುಪ್ಪಳಿಸುತ್ತಾ ತನ್ನ ಯಜಮಾನನನ್ನು ಹುಡುಕಿಕೊಂಡು ಓಡಿತು. ಇತ್ತ ರಾಮಯ್ಯ ಸಿದ್ದಪ್ಪ ನೀಡಿದ ಹಣದಿಂದ ಒಳ್ಳೆಯ ವ್ಯಾಪಾರ ಮಾಡಿ ಬಹಳಷ್ಟು ಹಣ ಗಳಿಸಿದ. ಅದೇ ದಿನ ಸಿದ್ದಪ್ಪನ ಹಣ ತೀರಿಸಿ ನಾಯಿಯನ್ನು ಕರೆದುಕೊಂಡು ಬರೋಣ ಎಂದು ಮನೆಯಿಂದ ಹೊರಟಿದ. ಅಷ್ಟರಲ್ಲಿ ರಾಮಯ್ಯ ನೋಡಿದ. ತನ್ನ ನಾಯಿ ತನ್ನಡೆಗೆ ಓಡೋಡಿ ಬರುತ್ತಿತ್ತು. ಅವನು ಈ ನಾಯಿ ಸಿದ್ದಪ್ಪನ ಮನೆಯಿಂದ ಓಡಿ ಬಂದಿದೆ ಎಂದು ಊಹಿಸಿದ. ಅವನಿಗೆ ತುಂಬಾ ದುಃಖವಾಯಿತು. ನಾನು ಸಾಹುಕಾರರಿಗೆ ಮಾತು ಕೊಟ್ಟಿದ್ದೆ, ನಾನು ಹಣ ಕೊಡುವವರೆಗೂ ನಾಯಿನ ಕರೆದುಕೊಂಡು ಹೋಗಲ್ಲ ಅಂತ. ಈಗ ಅವರಿಗೆ ಹೇಗೆ ಮುಖ ತೋರಿಸಲಿ ಎಂದು ತುಂಬಾ ಕೋಪ ಮಾಡಿಕೊಂಡ. ಅದೇ ಕೋಪದಲ್ಲಿ ಹಿಂದೂ ಮುಂದು ಯೋಚಿಸದೆ ಒಂದು ಕೋಲನ್ನು ತೆಗೆದುಕೊಂಡು ನಾಯಿಯ ತಲೆ ಮೇಲೆ ಬಲವಾಗಿ ಏಟು ಹಾಕಿದ. ನಾಯಿ ತಕ್ಷಣ ಸತ್ತು ಹೋಯಿತು. ರಾಮಯ್ಯನ ದೃಷ್ಟಿ ಈಗ ನಾಯಿಯ ಕೊರಳಿನಲ್ಲಿದ್ದ ಪತ್ರದ ಮೇಲೆ ಹೋಯಿತು. ಆ ಪತ್ರದಲ್ಲಿ, ರಾಮಯ್ಯ, ನಿನ್ನೆ ರಾತ್ರಿ ನನ್ನ ಮನೆಗೆ ಕಳ್ಳರು ಬಂದಿದ್ದರು. ಆದರೆ ನಮ್ಮ ರುದ್ರನ ಬುದ್ಧಿವಂತಿಕೆಯಿಂದ ನನ್ನ ಸಂಪತ್ತು ನನ್ನಲ್ಲೇ ಉಳಿಯಿತು. ಆ ಸಂತೋಷಕ್ಕೆ ಕೃತಜ್ಞತೆಯಾಗಿ ರುದ್ರನನ್ನು ಕಳುಹಿಸಿದ್ದೀನಿ. ಹಾಗೆ ನಿನ್ನ ಸಾಲವನ್ನು ಮನ್ನಾ ಮಾಡಿದ್ದೀನಿ. ಇನ್ನೇನಾದರೂ ನಿನಗೆ ಮತ್ತು ನಮ್ಮ ರುದ್ರನಿಗೆ ಅವಶ್ಯಕತೆ ಇದ್ದರೆ ನನ್ನ ಮನೆಯ ಬಾಗಿಲು ಯಾವಾಗಲೂ ನಿಮಗೆ ತೆರೆದಿರುತ್ತೆ ಎಂದು ಬರೆದಿತ್ತು. ಇದನ್ನು ಓದುತ್ತಲೇ ರಾಮಯ್ಯನ ಕಣ್ಣು ಒದ್ದೆಯಾಯಿತು. ಅವನಿಂದಾದ ಘೋರ ಅಪರಾಧಕ್ಕೆ ಅವನು ಪಶ್ಚಾತ್ತಾಪ ಪಡತೊಡಗಿದ. ನಾಯಿಯನ್ನು ಎತ್ತಿಕೊಂಡು ಜೋರು ಜೋರಾಗಿ ಅಳತೊಡಗಿದ. ನಂತರ ನಾಯಿಯ ನೆನಪಿಗೆ ಒಂದು ಸಮಾಧಿ ಕಟ್ಟಿಸಿದ. ಇನ್ನು ಮುಂದೆಂದು ದುಡುಕಬಾರದು ಎಂಬ ಪಾಠ ಕಲಿತ. ಪ್ರೀತಿಯ ಬಂಧುಗಳೇ, ಈ ಸುಂದರ ಕತೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಎಚ್ಚರಿಕೆ. ಪ್ರಾಣಿ ಮತ್ತು ಮನುಷ್ಯನ ನಡುವಿನ ವ್ಯತ್ಯಾಸ. ಕಥೆ ಎಂಥ ನೀತಿ ಪಾಠ ಹೇಳ್ತಿದೆ ನೋಡಿ. ಇಲ್ಲಿ 5 ಪಾಠಗಳ ಬಗ್ಗೆ ಮಾತಾಡೋಣ. ಮೊದಲನೇದು, ಬದುಕು ಒಂದೇ ರೀತಿಯಾಗಿರಲ್ಲ. ಇಲ್ಲಿ ಏರಿಕೆ ಇಳಿಕೆ ಎರಡೂ ಇರುತ್ತೆ. ಇಲ್ಲಿ ಲಾಭ ನಷ್ಟ ಎರಡರ ಸಮ್ಮಿಶ್ರ ಇರುತ್ತೆ. ಕೆಲವೊಮ್ಮೆ ಬೀಳ್ತೀವಿ ನಿಜ, ಮತ್ತೆ ಏಳ್ತೀವಿ ಅನ್ನೋ ಭರವಸೆ ಇರುತ್ತೆ. ಅದನ್ನೇ ಇಲ್ಲಿ ರಾಮಯ್ಯನ ಬದುಕು ತೋರಿಸ್ತಿರೋದು. ಇನ್ನು ಎರಡನೇ ವಿಷಯ, ಕಳ್ಳರು ಬಂದಾಗ ನಾಯಿ ಬೊಗಳಬಹುದಾಗಿತ್ತು, ಆದರೆ ಬೊಗಳಲಿಲ್ಲ. ಅಂದ್ರೆ ಕೆಲವೊಮ್ಮೆ ಯಾವುದು ಸ್ವಾಭಾವಿಕವಾಗಿ ಮಾಡಬೇಕು ಅದನ್ನ ಮಾಡಬಾರ್ದು. ಸಮಯ, ಸಂದರ್ಭ, ಪರಿಸ್ಥಿತಿಯನ್ನು ಅರಿತು ನಡೆದುಕೊಳ್ಬೇಕು. ಇನ್ನು ಮೂರನೇ ವಿಷಯ, ನಾಯಿ ಸಿದ್ದಪ್ಪನ ಮನೆಯಿಂದ ಓಡ್ ಬಂದಿದೆ ಅಂತ ರಾಮಯ್ಯ ಕಲ್ಪಿಸಿಕೊಂಡ. ಸದ್ಯ ಈ ಕಲ್ಪನೆ ಎನ್ನುವ ದೇವರ ಕೊಡುಗೆ ಮನುಷ್ಯನಿಗೆ ಮಾರಕಾಗ್ತಿದೆ. ಯಾವುದನ್ನು ಕಲ್ಪಿಸಿಕೊಳ್ಳಬಾರದು ಅದನ್ನೇ ಮನುಷ್ಯ ಹೆಚ್ಚಾಗಿ ಕಲ್ಪಿಸಿಕೊಳ್ತಿದ್ದಾನೆ. ಅಂದ್ರೆ ಒಂದು ಸ್ಥಿತಿನ ನೋಡಿದಾಗ ಅಲ್ಲಿ ಎರಡು ರೀತಿಯ ಕಲ್ಪನೆ ಅಥವಾ ಊಹೆ ಹುಟ್ಟುವ ಸಂಭವ ಇರುತ್ತೆ. ಒಂದು ಪರಿಸ್ಥಿತಿಯ ಧನಾತ್ಮಕತೆ ಅಂಶದ ಕಲ್ಪನೆ, ಇನ್ನೊಂದು ಋಣಾತ್ಮಕತೆಯ ಕಲ್ಪನೆ. ಮನುಷ್ಯ ಹೆಚ್ಚಾಗಿ ಋಣಾತ್ಮಕತೆಗೆ ಆಕರ್ಷಿತನಾಗ್ತಾನೆ. ನಿಜ, ಎರಡು ರೀತಿಯಲ್ಲಿ ಕಲ್ಪಿಸಿಕೊಂಡು ಮುನ್ನೆಚ್ಚರಿಕೆ ವಹಿಸೋದು ಒಳ್ಳೆಯದೇ. ಅಲ್ಲೂ ಕೂಡ ಕಾದು ತಾಳ್ಮೆಯಿಂದ ಯೋಚಿಸಿ ನಡೆದುಕೊಳ್ಬೇಕು. ಯಾರೋ ಒಬ್ರು ನಮ್ಮ ಬಗ್ಗೆ ಹಾಗೆ ಹೇಳಬಹುದು, ಅಥವಾ ನಮ್ಮನ್ನು ದ್ವೇಷ ಮಾಡ್ತಿರಬಹುದು, ಅಥವಾ ನಮ್ಮ ಬಗ್ಗೆನೇ ಮಾತಾಡ್ತಿರಬಹುದು ಅಂತೆಲ್ಲ ಊಹೆ ಮಾಡ್ಕೋತೀವಿ. ಆದರೆ ಅವರು ಅವ್ರ ಕೆಲಸದಲ್ಲಿ ನಿರತರಾಗಿರ್ತಾರೆ. ಇಲ್ಲಿ ಯಾರಿಗೂ ಅಷ್ಟು ಸಮಯ ಇಲ್ಲ, ಅದನ್ನು ಮೊದಲು ತಿಳಿದುಕೊಳ್ಬೇಕು. ಇನ್ನು ನಾಲ್ಕನೇ ವಿಷಯ, ಕ್ಷಣ ಮಾತ್ರದ ಕೋಪ ಕೆಲವೊಮ್ಮೆ ಜೀವವನ್ನೇ ಬಲಿ ತಗೋಬಹುದು. ಒಂದು ಕ್ಷಣ ರಾಮಯ್ಯ ತಾಳ್ಮೆ ಭರಿಸಿದ್ದರೆ ನಾಯಿ ಉಳಿತಿತ್ತು. ಅದಕ್ಕೆ ಯಾವುದೇ ಪರಿಸ್ಥಿತಿಯನ್ನು ಪೂರ್ಣ ಅರ್ಥ ಮಾಡಿಕೊಳ್ಳದೆ ಕೋಪ ಮಾಡಿಕೊಳ್ಳಬಾರದು. ಐದನೇ ವಿಷಯ, ಕೃತಜ್ಞತೆ. ಇಲ್ಲಿ ಸಾಹುಕಾರ ಸಿದ್ದಪ್ಪ ತನ್ನ ಕೃತಜ್ಞತೆ ಮೆರೆದ. ಹಾಗೆ ಜೀವನದಲ್ಲಿ ನಿಮ್ಗೆ ಯಾರು ಸಹಾಯ ಮಾಡಿರ್ತಾರೆ ಅವರಿಗೆ ಕೃತಜ್ಞತೆಯಿಂದ ಇರಿ.
ನೆನಪಿಡಿ, ಕೃತಜ್ಞತಾ ಬದುಕು ಶ್ರೇಷ್ಠ ಬದುಕು. ಈ ಕತೆ ಹಾಗೂ ವಿವರಣೆ ನಿಮಗೆ ತಲುಪಿದೆ, ಅನಿಸಿಕೆನ ಕಮೆಂಟ್ನಲ್ಲಿ ಬರೆಯಿರಿ. ನನ್ನ ಮಾತು, ನೀತಿ ಕಥೆಗಳ ಪಾಠಗಳು ಉತ್ತಮ ಬದುಕಿಗೆ ಮಾರ್ಗಸೂಚಿ. ಎಕೋ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಆಗಿ ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿ ಎಕೋ ಕನ್ನಡ ಕುಟುಂಬ ಸೇರಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ.